ಡಯಾಬಿಟಿಸ್ದವರು ಫಸ್ಟ್ ಮಾಡ್ತಾ ಇರೋ ಮಿಸ್ಟೇಕ್ ಏನು ಅಂತಂತಂದರೆ ಔಷಧಿ ತಗೊಂಡು ತಕ್ಷಣಕ್ಕೆ ಇವತ್ತೇನೋ ನಾನು ತಿಂದಿದ್ದೀನಿ ನಾಳೆ ಡಯಾಬಿಟಿಸ್ ಬಂತು ಅಂತ ಅಲ್ಲ ನಮ್ಮ ದೇಹ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಮಾಡದೆ ಹೋದರೆ ನಮಗೆ ಕಾಯಿಲೆ ಗ್ಯಾರಂಟಿ ಈಗ ಡಾಕ್ಟ್ರು ಹೇಳ್ತಾರೆ ವಾಕಿಂಗ್ ಮಾಡಿ ಅಂತಾರೆ ಯೋಗ ಯಾಕೆ ಹೇಳಲ್ಲ ಡಾಕ್ಟ್ರು ಈ ಆರೋಗ್ಯಕರ ಜೀವನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ತಿಳಿಸ್ಕೊಟ್ರಿ ಆದರೆ ಅನ್ಫಾರ್ಚುನೇಟ್ಲಿ ಇವಾಗ ಹೇಗೆ ಆಗಿದೆ ಅಂದರೆ ಪ್ರತಿಯೊಂದು ಮನೆ ಒಂದು ಡಯಾಬಿಟೀಸು ಬಿ ಪೊ ಥೈರಾಯ್ಡೋ ಪಿ ಸಿ ಓಡಿನೋ ಈ ತರ ಸಮಸ್ಯೆ ಇಲ್ಲದೆ ಇರೋ ಮನೇನೆ ಇಲ್ಲ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಅಂಡ್ ಐ ಥಿಂಕ್ ನಮ್ಮ ಇಂಡಿಯಾ ಸೆಕೆಂಡ್ ಪ್ಲೇಸ್ ಇದೆ ವರ್ಲ್ಡ್ ಅಲ್ಲಿ ಡಯಾಬಿಟಿಕ್ ಹೆಚ್ಚಿಗೆ ಇರುವಂತಹ ದೇಶಗಳಲ್ಲಿ ಬೇಸಿಕ್ ಡಯಾಬಿಟೀಸ್ ಅನ್ನೋದು ತುಂಬ ಕಾಮನ್ ಅದ್ರ ಬಗ್ಗೆ ಏನು ಹೇಳ್ತೀರಾ ಸೊ ವೈಸ್ ಇಟ್ ಸೋ ಕಾಮನ್ ಮತ್ತೆ ಜೀವನ ಶೈಲಿನೇ ಕಾರಣ ಆಗುತ್ತೆ ಇದಕ್ಕೆ ಇದು ನಾವು ಈ ಜೀವನ ಶೈಲಿಯನ್ನು ಅತಿ ಬೇಗ ಅಪ್ಕೊಂಬಿಟ್ವಿ ಹ್ಞೂ ಅಥವಾ ನಮ್ಮ ಮೇಲೆ ಹೇರಿದರು ಅದನ್ನ ಅಥವಾ ನಾವು ಟಿ ವಿ ಮಾಧ್ಯಮದಲ್ಲಿ ಬರುವ ಜಾಹೀರಾತುಗಳಿಗೆ ಹೆಚ್ಚು ಮಾರು ಹೋದ್ವಿ ಹ್ಞೂ ಆಮೇಲೆ ನಾವು ನಾವು ನಮ್ಮ ಹತ್ರ ಭಾರತೀಯ ಜೀವನ ಶೈಲಿ ಆ್ಯಕ್ಚುಲಿ ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವನ ಸಾಗುವಂತಹ ಜೀವನ ಶೈಲಿಯಾಗಿತ್ತು ಒಮ್ಮೆಲೆ ದುಡ್ಡು ಬಂದ ಕೂಡಲೆ ಹಣ ನಮ್ಮ ಹತ್ರ ನಮ್ಮ ಹತ್ರ ಬಂದ ಕೂಡಲೇ ಅದು ಏನು ಮಾಡಲಿ ಏನು ಮಾಡಲಿ ಅದು ಗೊತ್ತಾಗ್ಲಿಲ್ಲ ಜನಕ್ಕೆ ಹೀಗಾಗಿ ಅವರು ಬದಲಾವಣೆ ಅತ್ತ ಬೇಗ ಹೋಗ್ಬಿಟ್ರು ಅದು ಆ ಬದಲಾವಣೆ ನಮಗೆ ಸೂಕ್ತನೋ ಅಲ್ಲು ಅಂತ ಅವ್ರು ಯಾರೂ ನೋಡ್ಲಿಲ್ಲ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಲ್ಲರೂ ಹೇಳ್ತಾ ಇದ್ರು ಆಮೇಲೆ ವಾಕಿಂಗ್ ಹೋಗ್ತಾ ಇದ್ರು ಬೇಗ ಮಲಗ್ತಾ ಇದ್ರು ಆಮೇಲೆ ನಿತ್ಯ ಕೆಲಸಗಳೇನಿರ್ತಾವಲ್ಲ ಯಾವಾಗಲೂ ಕೆಲ ಕೆಲ ಸಮಯವಾಗಿರ್ತಿತ್ತು ಅವ್ರ ಜೀವನ ಕೂತು ಯಾರೂ ಕಾಲ ಕಳೀತಿರ್ಲಿಲ್ಲ ಆಮೇಲೆ ಹೆಚ್ಚು ನಮ್ಮ ದೇಹವನ್ನು ಅವ್ರು ತಂಡಿಸ್ತಿದ್ರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆದ್ದರೆ ಆರು ಇಲ್ಲ ಏಳು ಗಂಟೆಗೆ ಅವ್ರು ಇರ್ತಿದ್ರು ಬುತ್ತಿ ಅಡಿಗೆ ಮಾಡಿಕೊಂಡು ಕಟ್ ಊಟ ತಿಂಡಿ ತಿಂದು ಹೊಲಕ್ಕೆ ಹೋಗ್ತಿದ್ರು ಹೊಲಕ್ಕೋಗಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಕೆಲಸ ಮಾಡಿ ಊಟ ಮಾಡಿಕೊಂಡು ಒಂದು ಗಂಟೆ ರೆಸ್ಟ್ ಮಲಗಿ ಮತ್ತೆ ಕೆಲಸ ಮಾಡಿ ಸಾಯಂಕಾಲ ಐದು ಗಂಟೆ ಹಂಗೆ ವಾಪಸ್ ಬರೋರು ಅಷ್ಟು ಆಮೇಲೆ ದೇಹ ತಾನೇ ತಾನಾಗಿ ಬೆವ್ರು ಬೇಕು ಹ್ಞೂ ಆ ಬೆವರು ಇಲ್ಲದ ಜೀವನ ಶೈಲಿಗೆ ನಾವು ಹೋಗಿಬಿಟ್ಟಿದ್ದೀವಿ ಇವತ್ತು ಹ್ಞೂ ಹೀಗಾಗಿ ಕಾಯಿಲೆಗಳು ತಾನೇ ತಾನೇ ಜಾಸ್ತಿ ಆಗಿದ್ದಾವೆ ಕಾಯಿಲೆ ಬರಲಿಕ್ಕೆ ಕಾರಣಗಳು ಏನು ಅನ್ನೋದು ನೋಡ್ಕೊತ ಹೋದರೆ ನಾವು ನಮ್ಮ ಹಿಂದಿನ ಇಪ್ಪತ್ತು ವರ್ಷದ ಜೀವನ ಶೈಲಿಯನ್ನು ಮೆಲಕ್ಕೆ ಹಾಕಬೇಕಾಗತ್ತೆ ಆ ಇಪ್ಪತ್ತು ವರ್ಷಗಳಲ್ಲಿ ಆದ ಬದಲಾವಣೆಗಳಿಂದಾಗಿ ನಮ್ಗೆ ಇವತ್ತು ಕಾಯಿಲೆ ಬಂದಿರುತ್ತೆ ತಕ್ಷಣಕ್ಕೆ ಇವತ್ತೇನೋ ನಾನು ತಿಂದಿದ್ದೀನಿ ನಾಳೆ ಡಯಾಬಿಟಿಸ್ ಬಂತು ಅಂತ ಅಲ್ಲ ಅದು ಆ ಇಪ್ಪತ್ತು ವರ್ಷದ ಜೀವನ ಶೈಲಿ ಬದಲಾಗಿದ್ದಕ್ಕೆ ನಮಗೆ ಆ ಕಾಯಿಲೆಗಳು ಬರುತ್ತೆ ಕೆಲವು ಜನಕ್ಕೆ ಆ ಕಾಯಿಲೆ ಬಂದಿಲ್ಲ ಅಂತಂದ್ರೆ ಅವ್ರ ಜೀವನ ಶೈಲಿ ಸರಿ ಇದೆ ಅದು ಇಲ್ಲ ಅಥವಾ ಲೇಟಾಗಿ ಬರುತ್ತೆ ಇನ್ನು ಹೀಗಿರುತ್ತೆ ಅದು ಅದಕ್ಕೆ ನಾವು ದೈಹಿಕವಾಗಿ ಹೆಚ್ಚು ದುಡಿಮೆ ದಣಿವಾಗುವಂತಹ ಕೆಲಸಗಳನ್ನ ನಾವು ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಯಾರೂ ಆಟ ಆಡಿಸಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಅದು ನೆಲಕ್ಕೆ ಕೂಡಿಸೋದ್ರ ಸಹಿತ ಚೇರ್ ಮೇಲೆನೂ ಕೂಡಿಸ್ತೀವಿ ಹೀಗಾಗಿ ಈ ಇವತ್ತಿನ ಮಕ್ಕಳು ಯಾರು ಬ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದ್ತಾ ಇದ್ದಾರೋ ಅವರು ಮೂವತ್ತು ಇಲ್ಲ ನಲವತ್ತನೇ ವಯಸ್ಸಿಗೆ ನೆಲದಲ್ಲಿ ಕೂತು ಕೂಡ್ಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ ಹ್ಞೂ ಇವತ್ತು ತುಂಬ ಜನ ಇದ್ದಾರೆ ನಮ್ಮ ಮಧ್ಯೆ ಇದ್ದಾರೆ ಆ ಥರದ ಜನ ಆಗಾಗ್ಲಾರ್ದವ್ರು ಇದ್ದಾರೆ ಅಂದರೆ ಅವ್ರ ಸಂಖ್ಯೆ ಪ್ರತಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇದು ತಪ್ಪಬೇಕು ಆಮೇಲೆ ನಮಗೆ ಮುಖ್ಯವಾಗಿ ಆರೋಗ್ಯಕ್ಕೆ ಕಾರಣ ಏನು ಒಂದೇ ಒಂದು ಕಾರಣ ಹೇಳಿ ಅಂತಂದರೆ ಅದು ಬಿಸಿಲು ನಮ್ಮ ದೇಹ ಬಿಸಿಲಿಗೆ ನಾವು ಎಕ್ಸ್ಪೋಸ್ ಮಾಡದೆ ಹೋದರೆ ನಮಗೆ ಕಾಯಿಲೆ ಗ್ಯಾರಂಟಿ ಇವತ್ತು ಹಳ್ಳಿಯ ಮಕ್ಕಳು ಶಾಲೆಗಳಲ್ಲಿ ಶಾಲೆಗಳಲ್ಲಿ ಟೀಚರ್ ಶಿಕ್ಷಕರು ಇಲ್ಲ ಅಂತನೋ ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರು ಹೊರಗೆ ಹೋಗಿ ಬರೀ ಆಟ ಆಡ್ತಿರ್ತಾರೆ ಹ್ಞೂ ಅದು ಅವರಿಗೆ ಶಿಕ್ಷಕರು ಇಲ್ಲದೆ ಇರೋದೇ ಅವ್ರಿಗೆ ವರದಾನ ಆಗಿಬಿಟ್ಟಿದೆ ಹಾಂ ಹೀಗಾಗಿ ಅವರು ಬಿಸಿಲಿಗೆ ಬೀಳ್ತಾರೆ ಅವರು ಆರೋಗ್ಯಕರವಾಗಿರ್ತಾರೆ ನಮ್ಮ ಮಕ್ಕಳು ಬೆಳಗ್ಗೆ ಮನೆಯಲ್ಲಿನೂ ಬಿಸಿಲಿಲ್ಲ ಶಾಲೆಗೆ ಕಳಿಸ್ತೀವಿ ಅಲ್ಲಿಯೂ ಬಿಸಿಲಿಲ್ಲ ಸಾಯಂಕಾಲ ಐದು ಗಂಟೆಗೆ ಮನೆಗೆ ಬರ್ತಾರೆ ಸಾಯಂಕಾಲ ಬಿಸಿಲು ಹೊರಟೋಗಿರುತ್ತೆ ಇನ್ನು ಬಿಸಿಲು ಬಿಸಿಲು ಅನ್ನೋದು ನಮ್ಮ ಮಕ್ಕಳಿಗೆ ಬೀಳ್ತಾನೆ ಇಲ್ಲ ಇನ್ನು ಆರೋಗ್ಯ ಅಲ್ಲಿಂದ ಬರಬೇಕು ಹೀಗೆ ನಾವು ನಮ್ಮ ಜೀವನ ಶೈಲಿಯನ್ನು ಪ್ರತಿಯೊಂದು ರೀತಿಯಾಗಿ ಬದಲಾವಣೆಗಳನ್ನು ಮಾಡ್ಕೋಬೇಕಿದೆ ಎಷ್ಟು ಸಹ ಈಗ ನಮಗೆ ಎಕ್ಸರ್ಸೈಸ್ ಆಗೋಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಯೋಗ ಆದರೂ ಮಾಡಬೇಕು ಪ್ರತಿಯೊಬ್ಬರಿಗೂ ಯೋಗ ಇವತ್ತು ಅವಶ್ಯಕ ಇದೆ ಆ ಯೋಗ ಬಿ ಪ್ರತಿ ಇಡೀ ಭಾರತ ಒಂದು ಯೋಗವನ್ನು ಮಾಡ್ತಾ ಇತ್ತು ಇಡೀ ಭಾರತ ಅದನ್ನು ಬಿಟ್ಟುಬಿಟ್ವಿ ಇವತ್ತು ಹ್ಞೂ ಯಾರೋ ಏನೋ ಹೇಳಿದರು ಅಂತ ಬ್ರಿಟಿಷರು ಮಾಡಲ್ಲ ಅಂತ ನಾವು ಬಿಟ್ವಿ ಹೀಗಾಗಿ ಬ್ರಿಟಿಷರಿಗೆ ಬಂದ ಕಾಯಿಲೆಗಳೆಲ್ಲವೂ ನಮಗೆ ಬಂದವು ಅದು ಹೀಗೆ ನಾವು ಪ್ರತಿಯೊಬ್ಬರು ಯೋಗ ಮಾಡಿದರೆ ಖಂಡಿತವಾಗಲೂ ಈ ಎಲ್ಲ ಕಾಯಿಲೆಗಳನ್ನು ನಾವು ಮುಕ್ತ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ ಈಗ ಡಯಾಬಿಟಿಸ್ ಬಗ್ಗೆ ಮಾತಾಡ್ತಿದ್ವಿ ಬಂದ್ಬಿಟ್ಟಿದೆ ಈಗ ಪ್ಯಾಟರ್ನ್ ಆಫ್ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಏನಿದೆ ಅಂದ್ರೆ ಅನ್ನ ತಿನ್ಬಾರ್ದು ಚಪಾತಿ ತಿನ್ಬೇಕು ಗೋಧಿ ಬೇಸ್ಡ್ ಫುಡ್ ಜಾಸ್ತಿ ಆಮೇಲೆ ಸಿಹಿ ಇರುವಂತದ್ ಏನೂ ತಿನ್ಬಾರದು ಅದು ಬೆಲ್ಲದಿಂದ ಹಿಡ್ದು ಹಣ್ಣಿನಿಂದ ಹಿಡಿದು ಏನೂ ತಿನ್ಬಾರ್ದು ಶುಗರ್ ಅನ್ನೋ ಹೆಸರಲ್ಲೇ ಇದೆ ಹಾಗಾಗಿ ಸಿಹಿಯಾಗಿರೋದನ್ನ ಏನೂ ತಿನ್ಬಾರದು ಅಂತ ಎಲ್ಲಾದ್ರು ಬಿಟ್ಬಿಡ್ತಾ ಇದಾರೆ ಅದು ಏನಾರ ರಿವರ್ಸ್ ಎಫೆಕ್ಟ್ ಆಗ್ತಿದೆಯಾ ಅದರಲ್ಲಿ ತಪ್ಪಿ ಏನು ಸರಿ ಏನು ಈ ಡಯಾಬಿಟಿಸ್ದವರು ಫಸ್ಟ್ ಮಾಡ್ತಾ ಇರೋ ಮಿಸ್ಟೇಕ್ ಏನು ಅಂತಂದ್ರೆ ಔಷಧಿ ತಗೋಳೋದು ಔಷಧಿ ತಗೊಳೋದು ಹೌದು ಔಷಧಿ ತಗೊಳೋದು ಆ ಔಷಧಿ ತಗೊಳ್ದೇನೆ ಅವ್ರಿಗೆ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದನ್ನು ಅವರು ಮಾಡಬೇಕು ಅದನ್ನು ಅವ್ರು ಮಾಡಬೇಕು ಏನು ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಅವರು ಯೋಗ ಮಾಡಬೇಕು ಒಂದು ಗಂಟೆ ಆಮೇಲೆ ಅವರ ಜೀವನ ಶೈಲಿ ಬದಲಿಯಾಗಬೇಕು ಈಗ ನಾವು ರೈಸ್ ತಿನ್ನಬೇಡಿ ಅಂತ ಹೇಳ್ತಾರೆ ಈಗ ಮಲೆನಾಡು ಕಡೆ ಬರೀ ರೈಸೇ ತಿಂದವ್ರು ಇದ್ದಾರೆ ಇವತ್ತಿಗೂ ಅವ್ರು ಬೆಳಗ್ಗೆನೂ ರೈಸು ಮಧ್ಯಾಹ್ನನೂ ರೈಸು ಸಾಯಂಕಾಲನೂ ರೈಸು ಅವರಲ್ಲಿಲ್ಲದ ಡಯಾಬಿಟಿಸ್ ನಮಗೆ ಯಾಕೆ ಬಂತು ಹಾಗಿದ್ರೆ ಡಯಾಬಿಟಿಸ್ ಜಾಸ್ತಿ ಅಲ್ಲಿರ್ಬೇಕಿತ್ತಲ್ಲ ಇಲ್ಲ ಅದು ಯಾಕಿಲ್ಲ ಅಂದರೆ ಅವ್ರ ಜೀವನ ಶೈಲಿ ಬೇರೆ ಇದೆ ನಮ್ಮ ಜೀವನ ಶೈಲಿ ಬೇರೆ ಇದೆ ಅವ್ರು ತಿನ್ನೋ ರೈಸು ಬೇರೆ ಇದೆ ನಾವು ತಿನ್ನೋ ರೈಸು ಬೇರೆ ಇದೆ ಅವರು ತಿನ್ನೋದು ಹೆಚ್ಚು ಕಡಿಮೆ ಅನ್ಪಾಲಿಷಡ್ ರೈಸು ಆಮೇಲೆ ತಾವೇ ಮನೆಗೆ ಆಗಿ ಅವರು ಬೆಳ್ಕೊಂಡಿರ್ತಾರೆ ಅದಕ್ಕೆ ರಾಸಾಯನಿಕಗಳನ್ನ ಹಾಕಿ ಏನು ಹಾಕ್ಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ ಹಾಗೆ ಇಟ್ಟಿರ್ತಾರೆ ಹುಳ ಬಿದ್ದರೆ ಸ್ವಲ್ಪ ಬಿಸಿಲಿಗೆ ಹಾಕ್ತಾರೆ ಹುಳ ಹೊರಟೋಗುತ್ತೆ ಮತ್ತೆ ಅದನ್ನೇ ತಿಂತಾರೆ ಬಳಸ್ತಾರೆ ಅವ್ರು ನಾವೆಲ್ಲ ಕೆಮಿಕಲ್ ಮಾಡಿಕೊಂಡು ತಿಂತಾ ಇದ್ದೀವಿ ಹೀಗೆ ರೈಸ್ ಒಂದೇ ರೈಸ್ ಒಂದನ್ನೇ ದೂಷಿಸೋರ್ದು ಸಂಖ್ಯೆ ಜಾಸ್ತಿ ಇದೆ ಆದರೆ ರೈಸ್ ಒಂದೇ ನಮ್ಮ ಆಹಾರ ಪದ್ಧತಿ ಆಗಿರಲಿಲ್ಲ ನಾವು ಪ್ರತಿನಿತ್ಯ ಈಗ ನಾವು ಉತ್ತರ ಕರ್ನಾಟಕಕ್ಕೆ ಹೋದ್ರೆ ನಾವು ಜೋಳ ಗೋಧಿ ಸಜ್ಜೆ ನವಣೆ ಸಿರಿಧಾನ್ಯಗಳು ಈಗೆಲ್ಲ ಬಳಸ್ತೀವಿ ಈ ಕಡೆ ಬಂದರೆ ರಾಗಿ ಹೆಚ್ಚಿದೆ ಅದೇ ಮುಖ್ಯವಾದ ಆಹಾರ ಆಗಿತ್ತು ಗೋಧಿ ಅಥವಾ ಅಕ್ಕಿ ನಮ್ಮ ಮುಖ್ಯ ಆಹಾರಗಳು ಆಗಿರಲಿಲ್ಲ ಆದ್ರೆ ಇವತ್ತು ಅವೇ ಮುಖ್ಯ ಆಹಾರಗಳಾಗಿದಾವೆ ಗೋಧಿ ಸಹಿತ ಜವೆ ಗೋಧಿ ನಮ್ಮ ಆಹಾರ ಈ ಅಮೇರಿಕನ್ ಗೋಧಿ ಅಲ್ಲ ಅಮೇರಿಕನ್ ಡಾರ್ಫ್ ಗೋಧಿ ಅಂತ ಹೇಳ್ತೀವಿ ಈಗೇನು ಮಾರ್ಕೆಟಲ್ಲಿ ಸಿಗುತ್ತಾರೆ ಇದು ಅಮೇರಿಕನ್ ಡಾರ್ಫ್ ಗೋಧಿ ಇದು ನಮ್ಮ ಆಹಾರ ಆಗಿರಲಿಲ್ಲ ಆದರೆ ಅದು ಅಷ್ಟೊಂದು ಸತ್ವಪೂರ್ಣ ಗೋಧಿನೂ ಅದು ಅಲ್ಲ ಹೀಗಾಗಿ ನಾವು ವೈವಿಧ್ಯಮಯವಾದ ಆಹಾರ ಶೈಲಿಗೆ ಹೋದರೆ ಅಂದರೆ ಪ್ರಮುಖವಾಗಿ ನಾವು ಗೋಧಿ ಚಪಾತಿ ಗೋಧಿ ಮತ್ತು ಅಕ್ಕಿನ ನಾವು ಪ್ರಮುಖವಾಗಿ ಇಟ್ಕೊಂಡಿದ್ದೀವಿ ಈ ಪ್ರಮುಖತೆ ಅನ್ನೋದನ್ನು ಬಿಟ್ಟುಬಿಡಿ ಹ್ಞೂ ಜೋಳ ಸಜ್ಜೆ ರಾಗಿ ಗೋಧಿ ಸಿರಿಧಾನ್ಯಗಳು ಹೀಗೆ ಎಲ್ಲವನ್ನು ಬೆಳಗ್ಗೆ ಒಂದು ತಿಂದರೆ ಮಧ್ಯಾಹ್ನ ಒಂದು ಬೇರೆ ಸಾಯಂಕಾಲ ಒಂದು ಬೇರೆ ಈ ರೀತಿಯಾದ ಆಹಾರ ಪದ್ಧತಿ ನಮಗೆ ಬೇಕು ಆಮೇಲೆ ಅಷ್ಟೇ ಅಲ್ಲ ನಾವು ಟೀ ಕಾಫಿ ಕುಡಿತೀವಿ ಅದರಿಂದ ಕೂಡ ಈ ಥರದ ಕಾಯಿಲೆಗಳು ಬರುತ್ತೆ ನಾನು ಬಗ್ಗೆ ಡಿಟೇಲಾಗಿ ಇನ್ನೊಂದು ಎಪಿಸೋಡಲ್ಲಿ ಇದನ್ನು ಹೇಳ್ತೇನೆ ಆಮೇಲೆ ಈ ಟೀ ಕಾಫಿ ಬದಲಿ ನಮ್ದು ಇಡೀ ದೇಶ ಕಷಾಯ ಕುಡಿತಾ ಇತ್ತು ಆಮೇಲೆ ದಿನಕ್ಕೊಂದು ಕಷಾಯ ಅಂತ ಪದ್ಧತಿ ಇತ್ತು ಅಂದ್ರೆ ದಿನಕ್ಕೊಂದು ಕಷಾಯ ಅಂತಂದ್ರೆ ಇವತ್ತು ಬಿಲ್ವ ಪತ್ರೆ ಕಷಾಯ ಇವತ್ತು ನಾಳೆ ತುಳಸಿ ಕಷಾಯ ನಾಡದು ಬೇವಿನ ಕಷಾಯ ಹೀಗೆ ಒಂದೊಂದೇ ಬೇರೆ ಮೆಂತೆ ಕಷಾಯ ಸಬ್ಬಸಿಗೆ ಕಷಾಯ ಹೀಗೆ ಯಾವ್ದು ಸಿಗುತ್ತೆ ಅದು ತಮ್ಮ ನಮ್ಮ ತಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಯಾವ್ದು ಇದೆ ಅದರದ್ದು ಒಂದು ಕಷಾಯ ಮಾಡ್ಕೊಂಡು ಕುಡಿತಾ ಇದೆ ನಿತ್ಯ ಪುಷ್ಪದ ಕಷಾಯ ಹ್ಮ್ ಹೀಗೆ ಪ್ರತಿನಿತ್ಯ ಒಂದೊಂದು ಸಸ್ಯ ಮೂಲದಿಂದ ನಾವು ಕಷಾಯಗಳನ್ನು ಮಾಡ್ಕೊಂಡು ಕುಡಿದಿದ್ದೇ ಆದರೆ ಆ ಗಿಡಮೂಲಿಕೆಗಳ ಎಲ್ಲ ಸತ್ವಗಳು ನಮಗೆ ಸಿಗುತ್ತೆ ಹೀಗಾಗಿ ನಮಗೆ ಆರ ಕಾಯಿಲೆ ಅನ್ನೋದು ನಮ್ಮನ್ನು ನಮಗೆ ಬರಲಿಕ್ಕೆ ಹೆದರುತ್ತೆ ಅದೇ ರೀತಿ ನಿತ್ಯ ಒಂದು ತಪ್ಪಲು ಪಲ್ಯ ಸೊಪ್ಪಿನ ಪಲ್ಯ ಪ್ರತಿನಿತ್ಯ ಒಂದು ಬೇರೆ ಬೇರೆದು ಈ ಪದ್ಧತಿ ನಮ್ಮ ದೇಶದಲ್ಲಿ ಇತ್ತು ಆ ಆಹಾರ ಪದ್ಧತಿಗೆ ನಾವು ಮತ್ತೆ ವಾಪಸ್ಸು ಮರಳೋ ಅವಶ್ಯಕತೆ ಹೊತ್ತಿದೆ ಈ ಹಣ್ಣುಗಳ ಸೇವನೆ ಡಯಾಬಿಟೀಸ್ ಇರೋರು ಅದಕ್ಕೆ ಏನು ಹೇಳಿ ಹಣ್ಣುಗಳಿಂದ ಡಯಾಬಿಟಿಸ್ಸು ಬರುತ್ತೆ ಅನ್ನೋದನ್ನು ನಾನು ಒಪ್ಪಲ್ಲ ಹಣ್ಣುಗಳಿಂದ ಡಯಾಬಿಟಿಸ್ಸು ಕಡಿಮೆ ಆಗುತ್ತೆ ಹ್ಞೂ ಕಡಿಮೆ ಆಗುತ್ತೆ ಆಮೇಲೆ ಹಣ್ಣುಗಳು ಯಾವ ಹಣ್ಣಾದರೂ ಸೇವಿಸ್ಬೋದು ಎಲ್ಲ ಹಣ್ಣುಗಳನ್ನು ಡಯಾಬಿಟಿಸ್ ಡಯಾಬಿಟಿಸ್ತವ್ರು ಯಾರು ಹಣ್ಣೇ ಸೇವಿಸ್ಬೇಡಿ ಅಂತಾರೆ ಅದು ತುಂಬ ತಪ್ಪು ಆಮೇಲೆ ನಾವು ರಾ ಫುಡ್ ಅಂತ ಸೇವಿಸೋದೇ ಹಣ್ಣುಗಳನ್ನು ಆ ರಾ ಫುಡ್ಡೇ ನಮ್ಮ ದೇಹಕ್ಕೆ ಇಲ್ಲದಂಗೆ ಆಗಿಬಿಡುತ್ತೆ ರಾ ಫುಡ್ಡಲ್ಲಿ ಎಂಜಾಯಿಮ್ಸ್ ಇರುತ್ತೆ ಹ್ಞೂ ಎಂಜಾಯಿಮ್ಸ್ ಇರುತ್ತೆ ಆ ಎಂಜಾಯಿಮ್ಸ್ ಎಲ್ಲ ನಮ್ಮ ದೇಹಕ್ಕೆ ಸಿಗುತ್ತೆ ಹ್ಞೂ ಆ ಎಂಜಾಯಿಮ್ಸ್ ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾವೆ ಹ್ಞೂ ಹೀಗಾಗಿ ಹಣ್ಣುಗಳ ಸೇವನೆ ಡಯಾಬಿಟಿಸ್ದವ್ರಿಗೆ ಬೇಡ ಅನ್ನೋದು ಅನ್ನೋ ವಾದ ನಾನು ಒಪ್ಪಲ್ಲ ಹಣ್ಣುಗಳ ನೀವು ಬರೀ ಹಣ್ಣು ಸೇವಿಸೇ ಇರಿ ನೀವು ಕೇವಲ ಐದು ದಿನ ಎಕ್ಸ್ಪರಿಮೆಂಟ್ ಮಾಡಬೇಡಿ ಕೇವಲ ಐದು ದಿನ ಬರೀ ಹಣ್ಣು ಸೇವಿಸಿರಿ ಹಣ್ಣು ಅಥವಾ ರಾ ಡಯಟು ಬೇಯಿಸಿದ ಏನೂ ತಿನ್ನಬೇಡಿ ನಿಮ್ಮ ಸಕ್ಕರೆ ಅಂಶ ಮೊದಲನೇ ದಿನಕ್ಕೆ ಚೆಕ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡಿಕೊಳ್ಳಿ ಐದನೇ ದಿನ ನಿಮಗೆ ನಾರ್ಮಲ್ ಬರುತ್ತೆ ಹ್ಞೂ ಯಾವುದೇ ಔಷಧಿ ಸಹಿತ ತೊಗೋಬೇಡಿ ಐದು ದಿವಸ ಹ್ಞೂ ನಾರ್ಮಲ್ ಸಕ್ ಬರುತ್ತೆ ಹೇಗೆ ಬಂತು ನಾನು ತಿನ್ನಲ್ಲ ನನಗೆ ಕಡಿಮೆ ಆಗ ಕಡಿಮೆ ಆಗ್ಬಾರ್ದಲ್ಲ ಹ್ಞೂ ನೀವೇ ಟೆಸ್ಟ್ ಮಾಡ್ಕೊಳ್ಳಿ ಹ್ಞೂ ವೀಕ್ಷಕರು ಈ ಈ ಕೆಲಸ ಮಾಡ್ಬೋದು ನಿಮ್ಗೆ ಯಾವುದಾದ್ರೂ ಗಾಯ ಆಗಿತ್ತು ಮಾಯ್ತಾ ಇಲ್ಲ ಔಷಧಿ ತಗೊತಾ ಇದ್ರಿ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿದಿರಿ ಅಂದರೂ ಗಾಯ ಮಾಯ್ತಾ ಇಲ್ಲ ಹ್ಞೂ ಆಗ ಐದು ದಿವಸ ಬರೀ ರಾಡ ಹಿಟ್ಟು ತಿನ್ಕೊಳ್ರಿ ರಾಡ ಹಾಡ್ ತಿನ್ಕೊಳ್ಳಿ ನಿಮ್ಮ ಗಾಯ ಸಂಪೂರ್ಣವಾಗಿ ಒಣಗೋಗುತ್ತೆ ಹ್ಞೂ ಹೀಗೆ ಈ ಕೆಲವೊಂದು ತಪ್ಪು ಕಲ್ಪನೆಗಳು ಏನಂತೇಳಿ ಆಗ ಇದೆ ಅಂತಂದರೆ ಎಲ್ಲದಕ್ಕೂ ಇವತ್ತು ಈ ಮಲ್ಟಿ ನ್ಯಾಷನಲ್ ಕಂಪನಿಗಳು ತಮ್ಮ ವಾದವನ್ನು ನಮ್ಮ ಮೇಲೆ ಹೇರ್ತಾವು ಅವ್ರು ಹೇಳಿದ್ದೇ ಆರೋಗ್ಯ ಅಂತ ಹೇಳ್ತಾರೆ ಅವರು ಅದು ಸಂಪೂರ್ಣವಾಗಿ ತಪ್ಪು ಈಗ ಡಾಕ್ಟ್ರು ಹೇಳ್ತಾರೆ ವಾಕಿಂಗ್ ಮಾಡಿ ಅಂತಾರೆ ಯೋಗ ಯಾಕೆ ಹೇಳೋಲ್ಲ ಡಾಕ್ಟ್ರು ಯೋಗಕ್ಕೆ ವಾಕಿಂಗ್ಗಿಂತ ಯೋಗ ಬೆಸ್ಟು ಡಾಕ್ಟ್ರಿಗೆ ಗೊತ್ತಿದೆ ಆದರೆ ಎಲ್ಲರೂ ಯೋಗ ಮಾಡೋಕಿಡಿದ್ಬಿಟ್ರೆ ಡಾಕ್ಟ್ರ್ ಹತ್ರ ಬರೋರು ಯಾರು ಅದಕ್ಕೆ ಅವರು ತಮ್ಮ ಹತ್ರ ಬರ ಜನ ಬರಲಾರ್ದಂಗೆ ಆಗ್ತಾರೆ ಅಂಥೇಳಿ ಆದರೆ ನಿಮ್ಗೆ ಅವ್ರು ವಾಕಿಂಗ್ ಹೇಳಿದೆ ಹೋದರೆ ನೀವು ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕಿಲ್ಲ ಯಾಕಂದರೆ ಇವರೇನು ಬೇರೆದ್ಯಾವ್ದು ಸಪೋರ್ಟೇ ಮಾಡಲ್ಲ ಬರೀ ತಮ್ಮದೇ ಹೇಳ್ತಾರೆ ಅಂತೇಳಿ ಆ ಡಾಕ್ಟ್ರನ್ನ ಕೆಟ್ಟ ಡಾಕ್ಟರ್ ಪಟ್ಟಿಗೆ ಸೇರಿಸ್ತೀರಿ ಏ ಡಾಕ್ಟ್ರು ಚೆನ್ನಾಗಿದೆ ವಾಕಿಂಗ್ ಹೇಳ್ತಾರೆ ಅದನ್ನ ಹೇಳ್ತಾರೆ ಇದನ್ನ ಹೇಳ್ತಾರೆ ಹಣ್ಣು ಡಯಟನ್ನು ಹೇಳ್ತಾರೆ ಅಂತೇಳಿ ನೀವು ಖುಷಿ ಪಡ್ತೀರಿ ಮತ್ತು ಅವ್ರ ಹತ್ರ ಹೋಗ್ತೀರಿ ಆದರೆ ಅವರು ಹೇಳಿದ್ದು ಟಿಪ್ಪು ನಿಮಗೆ ಅತಿ ಮೂಲವಾಗಿ ಏನಿದೆ ಅದನ್ನು ಹೇಳಿದ್ದಾರೆ ಅಷ್ಟೇ ಸಣ್ಣದದು ಯಾವುದು ಪ್ರಮುಖವಾಗಿ ಬೇಕಾಗಿತ್ತು ಅದನ್ನ ಅವ್ರು ಹೇಳಿಲ್ಲ ನಿಮಗೆ ವಾಕಿಂಗ್ ಮಾಡಿ ಅಂದರು ಹಣ್ಣು ಬಿಡಿ ಅಂದರು ವಾಕಿಂಗ್ ಮಾಡೋದ್ರಿಂದ ನಿಮ್ಗೆ ಕೈ ಕಾಲು ಅಳಗಾಡ್ತಾವ್ರೆ ಪ್ಯಾಂಕ್ರೇಜ್ ಅಳಗಾಡಲ್ಲ ಪ್ಯಾಂಕ್ ಕ್ರೇಜ್ಗೆ ಎಕ್ಸರ್ಸೈಸ್ ಆಗೋಲ್ಲ ಪ್ಯಾಂಕ್ರೇಜ್ ಎಕ್ಸರ್ಸೈಸ್ ಆಗಬೇಕು ಅಂತಂತಂದರೆ ನೀವು ಯೋಗ ಮಾಡಲೇಬೇಕು ಇನ್ನು ಹಣ್ಣುಗಳ್ದಂತರೂ ಹಣ್ಣುಗಳು ಬೇಕೇ ಬೇಕು ಅದನ್ನು ನೀವು ತಿನ್ನದೇ ಇರೋದ್ರಿಂದ ನಿಮಗೆ ಸ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಅದಕ್ಕೆ ಅದನ್ನು ಸೇವನೆ ಅತಿ ಉತ್ತಮ ಹಣ್ಣುಗಳಲ್ಲಿ ಕಲರ್ ಇರೋದು ಅಂದರೆ ಬ್ರೌನ್ ಇರೋದು ಶ್ರೇಷ್ಠ ಶ್ರೇಷ್ಠ ಹ್ಞೂ ಬ್ರೌನು ಬ್ರೌನ್ ಇರೋ ಹಣ್ಣುಗಳು ನಿಮಗೆ ರಸ್ತೆ ಬದಿಯಲ್ಲಿ ಕಾಕಿ ಹಣ್ಣು ಅದು ಇದು ಸಣ್ಣ ಸಣ್ಣ ಗಿಡದಲ್ಲಿ ಇರ್ತಾವೆ ಹ್ಞೂ ಅವನ್ನ ಯಾರೂ ಮಾರುಕಟ್ಟೆಗೆ ತರಲ್ಲ ಮಾರ್ಕೆಟ್ ಬರೋ ಹಣ್ಣಿನ ಪೈಕಿ ನೇರಳೆ ಹಣ್ಣು ಯಾಕಂದ್ರೆ ಕೆಂಪಾಗಿರೋ ಹಣ್ಣುಗಳು ಆಮೇಲೆ ಹಳದಿ ಹಣ್ಣುಗಳು ಲಾಸ್ಟ್ ಬಿಳಿ ಹಣ್ಣುಗಳು ಬಿಳಿ ಇರೋದು ವೇಸ್ಟ್ ಅದು ಅದರೊಳಗೆ ಅದರಿಂದ ನಿಮ್ಗೆ ಯಾವ ದೇಹಕ್ಕೆ ಯಾವುದು ಸಿಗಲ್ಲ ಹ್ಮ್ ಅಂದ್ರೆ ನಾವು ಸೇಬನ್ನ ಶ್ರೇಷ್ಠ ಅಂತೀವಿ ಹಾ ಸ್ಲೋಗನ್ ಮಾಡಿಬಿಟ್ಟಿದಾರೆ ಅವ್ರು ಎಡ್ ಏನು ಆ್ಯಪಲ್ ಡೇ ಕೀಪ್ಸ್ ಅವೇ ದಿ ಡಾಕ್ಟರ್ ಅಂತ ಹೇಳಿಬಿಡ್ತಾರೆ ನೀವು ತುಂಬ ಆ್ಯಪಲ್ ಆ್ಯಪಲ್ ನಮಗೆ ಒಳ್ಳೇದು ಅಲ್ವೇ ಅಲ್ಲ ಯಾಕೆ ಅದು ಕಾಶ್ಮೀರದಿಂದ ಬರೋದು ಇಲ್ಲಿ ಅಲ್ಲ ಅದು ಇಲ್ಲಿಯ ಹಣ್ಣುಗಳೇ ನಮಗೆ ಶ್ರೇಷ್ಠ ಅದಕ್ಕೆ ಆದಷ್ಟು ಈ ತರ ಬ್ರೌನ್ ಇರೋ ಹಣ್ಣುಗಳನ್ನು ಸೇವಿಸೋದು ಹೆಚ್ಚು ಮಾಡಿ ನಿಮಗೆ ಹಣ್ಣುಗಳು ಎಷ್ಟು ಸೇವಿಸ್ತೀರೋ ಅಷ್ಟು ಒಳ್ಳೆಯದೇ ಅದ್ರ ಬಗ್ಗೆರೋ ತಪ್ಪು ಅಭಿಪ್ರಾಯನ ಮಾರ್ತ್ ಮರ್ತುಬಿಡಿ